ಆತ್ಮೀಯರೆ, ವಿಕಾಸ್ ನವೋದಯ ಮತ್ತು ಸೈನಿಕ್ ಕೋಚಿಂಗ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಆತ್ಮೀಯರೇ, ನಮ್ಮದು ವಸತಿ ಮತ್ತು ಆನ್ಲೈನ್ ನಡೆಸುವ ಕೋಚಿಂಗ್ ಕ್ಲಾಸ್ ಆಗಿದೆ. ಆತ್ಮೀಯರೇ, ಇಂದು ವಿಷಯ ಸೈನಿಕ್ ಶಾಲೆಯ ಆಯ್ಕೆ. ಆತ್ಮೀಯರೇ, ಒಂದು ಸಂತೋಷದ ವಿಷಯ, ಅದು ಎಂದರೆ ಕರ್ನಾಟಕಕ್ಕೆ ಒಟ್ಟು 8 ರ್ಯಾಂಕ್ಗಳು, ಆಲ್ ಇಂಡಿಯಾ ಸೈನಿಕ್ ಶಾಲೆಯಲ್ಲಿ ಒಟ್ಟು 8 ರ್ಯಾಂಕ್ಗಳು ಬಂದಾಗಿದೆ. ಮೊದಲನೇ ರ್ಯಾಂಕ್, ಎರಡನೆಯ ರ್ಯಾಂಕ್, ಕರ್ನಾಟಕಕ್ಕೆ 292 ಅಂಕಗಳನ್ನು ಗಳಿಸಿ ಮೊದಲು ಮತ್ತು ಎರಡನೆಯ ರ್ಯಾಂಕ್ ಕರ್ನಾಟಕಕ್ಕೆ. ಅದೇ ಪ್ರಕಾರವಾಗಿ 7, 10, 18, 23, 24, 25 ರ್ಯಾಂಕ್ಗಳು, ಒಟ್ಟು 8 ವಿದ್ಯಾರ್ಥಿಗಳು ಕರ್ನಾಟಕದಿಂದ. ಇದು ಸಂತೋಷದ ವಿಷಯ. ಅಂದರೆ ನಾವು ಎವರೇಜ್ ಆಗಿ ಕಮ್ಮಿದ್ದೇವೆ. ಆತ್ಮೀಯರೇ, ಒಂದು ಬೇಸರ ತರುವ ವಿಷಯವೆಂದರೆ ಸರಾಸರಿಯಲ್ಲಿ ಕರ್ನಾಟಕ ಕಡಿಮೆ ಇದೆ. ಅಂದರೆ ಆತ್ಮೀಯರೇ, ನಾವು ರ್ಯಾಂಕನ್ನು ಪಡೆದಿದ್ದೇವೆ, ಆದರೆ ಸರಾಸರಿಯಲ್ಲಿ ನಮ್ಮ ರಾಜ್ಯ, ಅಂದರೆ ಆಲ್ ಇಂಡಿಯಾ ಸೈನಿಕ್ ಶಾಲೆ ನಡೆಸುವ ಪರೀಕ್ಷೆಯಲ್ಲಿ ಸರಾಸರಿಯಲ್ಲಿ ಕಡಿಮೆ ಇದೆ. ಅಂದರೆ ಆತ್ಮೀಯರೇ, ನಮ್ಮ ಶಿಕ್ಷಣ ಇನ್ನೂ ಗುಣಮಟ್ಟವನ್ನು ಹೆಚ್ಚಿಸಬೇಕಾಗಿದೆ. ಅದೇ ಪ್ರಕಾರವಾಗಿ ಆತ್ಮೀಯರೇ, ಇಂದು ನಾನು ನಿಮಗೆ ಸೈನಿಕ್ ಶಾಲೆಯ ಬಗ್ಗೆ, ಅಂದರೆ ಅಲ್ಲಿಯ ಆಯ್ಕೆಯ ಪ್ರಕ್ರಿಯೆ ಯಾವ ಪ್ರಕಾರವಾಗಿರುತ್ತದೆ, ಈ ಪ್ರಕಾರವಾಗಿ ನಾವು ಪರಿವಿಡಿಯನ್ನು ಮಾಡಿರುತ್ತೇವೆ. ಸೈನಿಕ್ ಶಾಲೆಯಲ್ಲಿ ಆಯ್ಕೆಯಲ್ಲಿ ಮೀಸಲಾತಿ ಮತ್ತು ಯಾವ ಪ್ರಕಾರ ಸೀಟುಗಳನ್ನು ಹಂಚಿಕೆ ಮಾಡುತ್ತಾರೆ, ಎರಡನೆಯದಾಗಿ. ಮೂರನೆಯದಾಗಿ ಸೈನಿಕ್ ಶಾಲೆಯ ಶುಲ್ಕ. ಆತ್ಮೀಯರೇ, ಇಲ್ಲಿ ಸೈನಿಕ್ ಶಾಲೆಯ ಶುಲ್ಕವನ್ನು ನೋಡಿದಾಗ ಅನೇಕ ವಿದ್ಯಾರ್ಥಿಗಳಲ್ಲಿ ಡ್ರಾಪ್ಔಟ್ ಆಗ್ತಾರೆ. ಅಂದರೆ ಆಯ್ಕೆಯಾದರೂ ಸಹ ಪ್ರವೇಶವನ್ನು ಪಡೆಯಲು 15% ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯುವುದಿಲ್ಲ, ಏಕೆಂದರೆ ಇಲ್ಲಿ ಶುಲ್ಕವಿರುತ್ತದೆ. ಅದೇ ಪ್ರಕಾರವಾಗಿ 2023 ಸೈನಿಕ್ ಶಾಲೆಯ ಪ್ರವೇಶ ಪರೀಕ್ಷೆಗೆ ಒಟ್ಟು ಅರ್ಜಿಗಳು ಮತ್ತು ಅದೇ ಪ್ರಕಾರವಾಗಿ ಒಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಕ್ವಾಲಿಫೈ ಆದ ಸಂಖ್ಯೆ. ಆತ್ಮೀಯರೇ, ನಿನ್ನೆ ತಾನೇ ನಾವು ಕ್ವಾಲಿಫೈ ಬಗ್ಗೆ ಹೇಳಿದೆವು. ಅನೇಕ ಪಾಲಕರು ಕ್ವಾಲಿಫೈ ಆದರೆ ಆಯ್ಕೆ ಆಗುತ್ತಾರೆ. ಆತ್ಮೀಯರೇ, ಕ್ವಾಲಿಫೈ ಅಂದರೆ ಪರೀಕ್ಷಾ ನಡೆದ 100 ಅಂಕಗಳಲ್ಲಿ 45% ಅಂಕಗಳನ್ನು ಗಳಿಸಿದರೆ ಅದಕ್ಕೆ ನಾವು ಕ್ವಾಲಿಫೈ ಎಂದು ಕರೆಯುತ್ತೇವೆ. ಕ್ವಾಲಿಫೈ ಆದರೆ ಅದು ಆಯ್ಕೆಯಲ್ಲ. ಅಂದರೆ 45% ಒಟ್ಟು ಪರೀಕ್ಷೆಯ ಅಂಕಗಳಲ್ಲಿ 45% ಗಳಿಸಿದರೆ ಅವರು ಕ್ವಾಲಿಫೈ, ಅಂದರೆ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರುತ್ತಾರೆ ಎಂದು ಅರ್ಥ. ಅದು ಆಯ್ಕೆ ಎಂದು ಅಲ್ಲ. ಆತ್ಮೀಯರೇ, ಇದಲ್ಲದೆ ನಾವು 2 ಶಾಲೆಗಳ ಬಗ್ಗೆ, ಅಂದರೆ ಸೈನಿಕ್ ಶಾಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಶಾಲೆ ಬೆಳಗಾಂ, ಇದರ ಒಟ್ಟು ವಿದ್ಯಾರ್ಥಿಗಳ ಪ್ರವೇಶ. ಅದಲ್ಲದೆ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಮೈಸೂರಿನಲ್ಲಿರುವಂಥ ಸೈನಿಕ್ ಶಾಲೆಗೆ ಒಟ್ಟು ವಿದ್ಯಾರ್ಥಿಗಳ ಆಯ್ಕೆ. ಆತ್ಮೀಯರೇ, ಯಾವುದೇ ವಸತಿ ಶಾಲೆಗೆ ವಿಷಯವನ್ನು ತೆಗೆದುಕೊಂಡಾಗ ಅದು ಕನ್ನಡದ ಏಕೈಕ ಚಾನಲ್, ಅದು ವಿಕಾಸ್ ನವೋದಯ ಮತ್ತು ಸೈನಿಕ್ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ. ಆತ್ಮೀಯರೇ, ಯಾವುದೇ ವಸತಿ ಶಾಲೆಯ ಬಗ್ಗೆ ನೀವು ತಿಳಿಯಬೇಕಾದರೆ ನಮ್ಮ ಚಾನಲಿಗೆ ಭೇಟಿ ನೀಡಿ. ನಾವು ಎಲ್ಲ ಶಾಲೆಗಳ ವಸತಿ ಶಾಲೆಗಳ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇವೆ, ಅಂದರೆ ಈಗಾಗಲೇ ನೀಡಿದ್ದೇವೆ ಎಂದು ಅರ್ಥ. ಆತ್ಮೀಯರೇ, ಇದು ಏಕೈಕ ಚಾನಲ್ ಆಗಿರುತ್ತದೆ. ಆದ್ದರಿಂದ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡುವುದರ ಮೂಲಕ ನಾವು ಯಾವುದೇ ವಸತಿ ಶಾಲೆಗೆ ಮಾಹಿತಿಯನ್ನು ನೀಡಿದಾಗ ನಿಮಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಆತ್ಮೀಯರೇ, ಅದಲ್ಲದೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ, ಫೇಸ್ಬುಕ್ಗಳಲ್ಲಿ ತಪ್ಪದೇ ಶೇರು ಮಾಡಿರಿ. ಏಕೆಂದರೆ ಇದು ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಆತ್ಮೀಯರೇ, ತಪ್ಪದೇ ಶೇರ್ ಮಾಡಿರಿ.
ಆತ್ಮೀಯರೇ, ಇಂದು ವಿಷಯ ಬಹಳ ಗಂಭೀರತೆಯಿಂದ ಕೂಡಿದೆ. ಸೈನಿಕ ಶಾಲೆಯಲ್ಲಿ ಮೀಸಲಾತಿ ಅಂದರೆ ಯಾವ ಪ್ರಕಾರ ಮೀಸಲಾತಿಯನ್ನು ಕೊಡುತ್ತಾರೆ? ಆತ್ಮೀಯರೇ, ಇಲ್ಲಿ ನಾವು ಕೆಟಗರಿಯನ್ನು ನೋಡುತ್ತಿದ್ದೇವೆ, ಲೀಸ್ಟ್ ಎ, ಲೀಸ್ಟ್ ಬಿ ಮತ್ತು ಒಟ್ಟು ಎಂದು. ಲೀಸ್ಟ್ ಎ ಎಂದರೆ ನಮ್ಮ ಕರ್ನಾಟಕ ರಾಜ್ಯದಿಂದ 67 ವಿದ್ಯಾರ್ಥಿಗಳು, ಅಂದರೆ ಒಟ್ಟು ಸೈನಿಕ ಶಾಲೆಗೆ 100 ವಿದ್ಯಾರ್ಥಿಗಳು ಆಯ್ಕೆ ಮಾಡುತ್ತಾರೆ. ಅದರಲ್ಲಿ ಕರ್ನಾಟಕದಿಂದ 67 ಮತ್ತು ಲೀಸ್ಟ್ ಬಿನಲ್ಲಿ 33 ವಿದ್ಯಾರ್ಥಿಗಳನ್ನು ಇತರ ರಾಜ್ಯಗಳಿಂದ ಆಯ್ಕೆ ಮಾಡುತ್ತಾರೆ. ಇದು ಇರುವ ಪ್ರಕ್ರಿಯೆ. ಇದರಲ್ಲಿ ಎಸ್ ಸಿ ಕ್ಯಾಟಗರಿಗೆ 10 ವಿದ್ಯಾರ್ಥಿಗಳು, ಅದು ಕರ್ನಾಟಕದಿಂದ. ಅದೇ ಪ್ರಕಾರವಾಗಿ 5 ವಿದ್ಯಾರ್ಥಿಗಳು, ಅಂದರೆ ಎಸ್ ಸಿ ಕ್ಯಾಟಗರಿಯಲ್ಲಿ ಇತರ ರಾಜ್ಯಗಳಿಗೂ 5 ವಿದ್ಯಾರ್ಥಿಗಳನ್ನು ನೀಡುತ್ತಾರೆ. ಇಲ್ಲಿ ಎಸ್ ಸಿ ಕ್ಯಾಟಗರಿಯಿಂದ ಒಟ್ಟು ಆಯ್ಕೆಯ ಸಂಖ್ಯೆ 15 ಇರುತ್ತದೆ. ಅದೇ ಪ್ರಕಾರವಾಗಿ ಎಸ್ ಟಿ ಕ್ಯಾಟಗರಿಗೆ 7.5%, ಅದು 67 ವಿದ್ಯಾರ್ಥಿಗಳಲ್ಲಿ 5 ವಿದ್ಯಾರ್ಥಿಗಳನ್ನು ಎಸ್ ಟಿ ಕ್ಯಾಟಗರಿಯಿಂದ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಮಾಡುತ್ತಾರೆ. ಅದೇ ಪ್ರಕಾರವಾಗಿ ಅಂದರೆ ಉಳಿದ ರಾಜ್ಯಗಳಿಂದ, ಅಂದರೆ ಬೇರೆ ರಾಜ್ಯಗಳಿಂದ ಒಟ್ಟು 2 ವಿದ್ಯಾರ್ಥಿಗಳ ಆಯ್ಕೆ ಇರುತ್ತದೆ. ಒಟ್ಟು ಎಸ್ ಟಿ ಕ್ಯಾಟಗರಿಯಿಂದ ಒಟ್ಟು 7 ವಿದ್ಯಾರ್ಥಿಗಳ ಆಯ್ಕೆ. ಅದೇ ಪ್ರಕಾರವಾಗಿ ಓ ಬಿ ಸಿ, ಅಂದರೆ ಅದು ಜಾತಿ, ಅಂದರೆ ಕೇಂದ್ರ ಸರ್ಕಾರಕ್ಕೆ ಅದು ಗೆಜೆಟ್ನಲ್ಲಿ ಇದ್ದರೆ ಅವರಿಗೆ ಈ ಓ ಬಿ ಸಿ, ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವ ಓ ಬಿ ಸಿ ಗುಂಪು, ಅದು ಕೇಂದ್ರದ ಗೆಜೆಟ್ನಲ್ಲಿ ಇದ್ದರೆ ಮಾತ್ರ ಈ ಮೀಸಲಾತಿ ದೊರೆಯಲಿದೆ. 27%, ಅಂದರೆ ಕರ್ನಾಟಕ ರಾಜ್ಯದಿಂದ 18 ವಿದ್ಯಾರ್ಥಿಗಳು ಓ ಬಿ ಸಿಯಿಂದ ಆಯ್ಕೆ ಮಾಡಲಾಗುತ್ತದೆ. ಅದೇ ಪ್ರಕಾರವಾಗಿ ಇತರ ರಾಜ್ಯಗಳಿಂದ 9 ವಿದ್ಯಾರ್ಥಿಗಳು. ಎಸ್ ಸಿ ಕ್ಯಾಟಗರಿಯಲ್ಲಿ ಒಟ್ಟು 27 ವಿದ್ಯಾರ್ಥಿಗಳ ಆಯ್ಕೆ ಇರುತ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ನಾವು ನೋಡುವುದಾದರೆ ಈ ಎಲ್ಲ ಕ್ಯಾಟಗರಿಗೆ 34 ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ರಾಜ್ಯದಿಂದ, ಇತರ ರಾಜ್ಯದಿಂದ 16 ವಿದ್ಯಾರ್ಥಿಗಳು, ಒಟ್ಟು 50 ವಿದ್ಯಾರ್ಥಿಗಳು ಇದು ಮೀಸಲಾತಿ ಪಟ್ಟಿಯಲ್ಲಿ ಬರುವ ವಿದ್ಯಾರ್ಥಿಗಳ ಆಯ್ಕೆ ಸಂಖ್ಯೆಯಾಗಿದೆ. ಆತ್ಮೀಯರೇ, ಅದಲ್ಲದೆ ಡಿಫೆನ್ಸಿ, ಅಂದರೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವರು ಮತ್ತು ನಿವೃತ್ತಿ ಆದವರಿಗೆ ಇಲ್ಲಿ 9 ವಿದ್ಯಾರ್ಥಿಗಳ ಆಯ್ಕೆ ಇರುತ್ತದೆ. ಅಂದರೆ 50 ವಿದ್ಯಾರ್ಥಿಗಳು, ಇನ್ನೂ ಉಳಿದ 50 ವಿದ್ಯಾರ್ಥಿಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಮತ್ತು ನಿವೃತ್ತಿ ಆದ ಅವರಿಗೆ 9 ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಿಂದ. ಅದೇ ಪ್ರಕಾರವಾಗಿ ಇತರ ರಾಜ್ಯದಿಂದ 4 ವಿದ್ಯಾರ್ಥಿಗಳು. ಒಟ್ಟು ವಿದ್ಯಾರ್ಥಿಗಳ ಆಯ್ಕೆ ಡಿಫೆನ್ಸಿ ಕ್ಯಾಟಗರಿಯಲ್ಲಿ 13 ವಿದ್ಯಾರ್ಥಿಗಳಿಗೆ. ಮತ್ತು ಅದೇ ಪ್ರಕಾರವಾಗಿ ಜನರಲ್ ಕ್ಯಾಟಗರಿಯಲ್ಲಿ 25 ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಿಂದ. ಅದೇ ಪ್ರಕಾರವಾಗಿ 13 ವಿದ್ಯಾರ್ಥಿಗಳು ಇತರ ರಾಜ್ಯದಿಂದ. ಅಂದರೆ ಒಟ್ಟು ವಿದ್ಯಾರ್ಥಿಗಳ ಜನರಲ್ ಕ್ಯಾಟಗರಿಯಲ್ಲಿ ಆಯ್ಕೆ 38, ಒಟ್ಟು ವಿದ್ಯಾರ್ಥಿಗಳ ಆಯ್ಕೆ 100. ಆತ್ಮೀಯರೇ, ಕರ್ನಾಟಕ ರಾಜ್ಯದಿಂದ 67 ವಿದ್ಯಾರ್ಥಿಗಳು, ಇತರ ರಾಜ್ಯದಿಂದ 33 ವಿದ್ಯಾರ್ಥಿಗಳು, ಒಟ್ಟು ಆಯ್ಕೆಯ ಸಂಖ್ಯೆ ಪ್ರತಿ ಸೈನಿಕ ಶಾಲೆಗೆ ಅದು 100 ವಿದ್ಯಾರ್ಥಿಗಳು. ಆತ್ಮೀಯರೇ, ನಿಮಗೆ ಒಂದು ವಿಶೇಷವಾದಂಥ ಒಂದು ಮಾಹಿತಿ ಕೊಡಲು ಬಯಸುತ್ತೇನೆ. ಅದು ಏನೆಂದರೆ, ನಮ್ಮ ವಿಕಾಸ್ ಕೋಚಿಂಗ್ ಕ್ಲಾಸಿನಿಂದ ನಾವು ರೆಗ್ಯುಲರ್ ಕ್ಲಾಸನ್ನು ಆರಂಭಿಸಲಿದ್ದೇವೆ. ಆತ್ಮೀಯರೇ, ನಾವು ವಸತಿ ಸಹಿತ ರೆಗ್ಯುಲರ್ ಕ್ಲಾಸನ್ನು ಜೂನ್ ತಿಂಗಳಲ್ಲಿ, ಅಂದರೆ ಆರಂಭಿಸಲಿದ್ದೇವೆ. ಜೂನ್ 8 ತಾರೀಕಿನಿಂದ ಇವು ತರಗತಿಗಳು ಪ್ರಾರಂಭವಾಗುತ್ತವೆ. ಆತ್ಮೀಯರೇ, ಇಲ್ಲಿ 4 ತರಗತಿ ಮತ್ತು 5 ತರಗತಿ ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನು ಕೊಡುತ್ತೇವೆ. 4 ತರಗತಿ ಮತ್ತು 5 ತರಗತಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ. ಆತ್ಮೀಯರೇ, ನಮ್ಮದು ಒಂದು ಕೋಚಿಂಗ್ ಕ್ಲಾಸಿನ ವಿಶೇಷತೆ ಏನೆಂದರೆ, ಕೇವಲ ಪ್ರತಿ ತರಗತಿಗೆ 10 ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ. ಕನ್ನಡ ಮಾಧ್ಯಮದಿಂದ ಕೇವಲ ನಮ್ಮ ಕೋಚಿಂಗ್ನಲ್ಲಿ, ಅಂದರೆ ಅವಕಾಶವಿರುವುದು 10 ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಿಂದ, 10 ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾಧ್ಯಮದಿಂದ.
ಅಂದರೆ ಈ ಎರಡೂ ತರಗತಿಗಳನ್ನು ನಾವು ಪ್ರತ್ಯೇಕವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ತರಗತಿ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ತರಗತಿಗಳನ್ನು ನಡೆಸುತ್ತೇವೆ. ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾದ ವಸತಿ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಡಲಾಗುವುದು. ಆತ್ಮೀಯರೇ, ಮನೆ ಅವರಿಂದಲೇ, ಅಂದರೆ ನಮ್ಮದು ಒಂದು ದೊಡ್ಡ ಕುಟುಂಬ, ಈ ಮನೆ ಅವರಿಂದಲೇ ವಿದ್ಯಾರ್ಥಿಗಳ ನಿಗವನ್ನು ವಹಿಸಲಾಗುವುದು. ಅಂದರೆ ಅವರ ಪ್ರತಿಯೊಂದು ಚಟುವಟಿಕೆಗಳನ್ನು ನಾವೇ ನೋಡುತ್ತೇವೆ. ಆತ್ಮೀಯರೇ, ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮಕ್ಕೆ ಇದು ವಿಶೇಷವಾದಂಥ, ನಾವು ಪ್ರತ್ಯೇಕ ತರಗತಿಗಳನ್ನು ಬೋಧನೆಯನ್ನು ಮಾಡುತ್ತೇವೆ. ಆತ್ಮೀಯರೇ, ಪ್ರತಿ ತರಗತಿಯಲ್ಲಿ 10 ವಿದ್ಯಾರ್ಥಿಗಳ ಮಾತ್ರ. ಇದರಿಂದ ಏನು ಲಾಭ ಎಂದರೆ ಪ್ರತಿ ವಿದ್ಯಾರ್ಥಿಯ ಮೇಲೆ ನಿಗವನ್ನು ವಹಿಸಬಹುದು, ಕಾಳಜಿಯನ್ನು ವಹಿಸಬಹುದು. ಆ ವಿದ್ಯಾರ್ಥಿಯ ಆಯ್ಕೆಯಲ್ಲಿ ನಮ್ಮ ಶ್ರಮವನ್ನು ಹಾಕಿದರೆ ಅದು 100 ವಿದ್ಯಾರ್ಥಿ ಆಯ್ಕೆ ಆಗುತ್ತಾನೆ. ವಾರದ ಪರೀಕ್ಷೆಯೂ ಸಹ ಇರುತ್ತದೆ. ಅಂದರೆ ವಾರದ ಪರೀಕ್ಷೆಯ ಫಲಿತಾಂಶವನ್ನು ಬಾಲಕರ ವಾಟ್ಸಪ್ಪಿಗೆ ಕಳಿಸಲಾಗುವುದು. ಪ್ರತಿ ತಿಂಗಳ ಪಾಲಕರ ಜೊತೆ ಶಿಕ್ಷಕರ ಪೇರೆಂಟ್ಸ್ ಮೀಟಿಂಗ್ ಇರುವುದು. ಆತ್ಮೀಯರೇ, ಇಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂದರೆ ಔಟಿಂಗ್ ಅಲ್ಲ, ಅಂದರೆ ಶೈಕ್ಷಣಿಕವಾಗಿ ಮಗುವಿನ ಏಳಿಗೆಗಾಗಿ ಇರುವ ಮೀಟಿಂಗ್ ಆಗಿರುತ್ತದೆ. ಪಾಲಕರು ಭೇಟಿ ನೀಡುವ ಪ್ರತಿ ತಿಂಗಳು ವಿದ್ಯಾರ್ಥಿಯ ಸಂಪೂರ್ಣ ನೋಟ್ ಪುಸ್ತಕಗಳನ್ನು ಮತ್ತು ವಾರದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಪತ್ರಿಕೆಗಳನ್ನು ತೋರಿಸಲಾಗುವುದು. ಅಂದರೆ ನಮ್ಮದು ಒಂದು ಪಾರದರ್ಶಕವಾದಂಥ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ. ಆತ್ಮೀಯರೇ, ಆತ ಬರೆದ ಆ ತಿಂಗಳಿನ ನೋಟ್ ಪುಸ್ತಕಗಳ ಕೊನೆಯ ಪುಟದಲ್ಲಿ ನಿಮ್ಮ ಸಹಿಯನ್ನು ತೆಗೆದುಕೊಳ್ಳಲಾಗುವುದು. ಆತ್ಮೀಯರೇ, ಅದಲ್ಲದೆ ಸೀಮಿತ ವಿದ್ಯಾರ್ಥಿಗಳ ಇರುವುದರಿಂದ ಪ್ರತಿ ವಿದ್ಯಾರ್ಥಿಯ ಮೇಲೆ ಗಮನವನ್ನು ಹರಿಸಿ ಅವರ ಆಯ್ಕೆಗೆ ಶ್ರಮವನ್ನು ವಹಿಸಲಾಗುವುದು. ವಿದ್ಯಾರ್ಥಿಗೆ ಪ್ರತಿದಿನವೂ ಬಿಸಿನೀರಿನ ವ್ಯವಸ್ಥೆಯನ್ನು ಮಾಡಲಾಗುವುದು. ಆತ್ಮೀಯರೇ, ಅಂದರೆ ವಿದ್ಯಾರ್ಥಿಯ ಆರೋಗ್ಯವೂ ಸಹ ಇಲ್ಲಿ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗೆ ಬೆಳಿಗ್ಗೆ ಹಾಲು, ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಜೊತೆಗೆ ಸ್ನ್ಯಾಕ್ಸ್ ಮತ್ತು ಚಹಾವನ್ನು ಸಹ ಕೊಡಲಾಗುವುದು. ರಾತ್ರಿ ಊಟ ಸಂಪೂರ್ಣ ಸಸ್ಯ ಊಟವಾಗಿರುತ್ತದೆ, ಅಂದರೆ ಸಂಪೂರ್ಣವಾದಂಥ ಸಸ್ಯಹಾರಿ ಊಟವಾಗಿರುತ್ತದೆ. ಆತ್ಮೀಯರೇ, ನಾವು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ನಿಗವಹಿಸಲು, ಆಸಕ್ತಿಯನ್ನು ತರಲು, ಅಂದರೆ ಏಕಾಗ್ರತೆಯನ್ನು ಗೊಳಿಸಲು ಪ್ರತಿದಿನವೂ ಬೆಳಿಗ್ಗೆ ಯೋಗಾಸನವನ್ನು ಮಾಡಿಸಲಾಗುವುದು. ಆತ್ಮೀಯರೇ, ವಿದ್ಯಾರ್ಥಿಗಳಿಗೆ ಪ್ರತಿದಿನ 2 ಕಾಲ ಸೆಲ್ಫ್ ಸ್ಟಡಿ ಅವಕಾಶವನ್ನು ಕಲ್ಪಿಸಿಕೊಡಲಾಗುವುದು. ಆತ್ಮೀಯರೇ, ಈ ಸೆಲ್ಫ್ ಸ್ಟಡಿಯಲ್ಲಿ ವಿದ್ಯಾರ್ಥಿಗೆ ಇರುವ ಡೌಟ್ಸ್, ಅಂದರೆ ಆತನ ಸಮಸ್ಯೆಗಳನ್ನು ನಾವು ನಿಖರವಾಗಿ, ಅಂದರೆ ಸ್ಪಷ್ಟತೆಯಿಂದ ಆತನ ಎಲ್ಲ ಸಮಸ್ಯೆಗಳನ್ನು, ಅಂದರೆ ಅಭ್ಯಾಸದಲ್ಲಿರುವ ಸಮಸ್ಯೆಗಳು, ಅರ್ಥವಾಗುವುದ ವಿಷಯಗಳನ್ನು ಈ 2 ಕಾಲದಲ್ಲಿ ಅದನ್ನು ಬಗೆಹರಿಸಲಾಗುವುದು. ಪ್ರತ್ಯೇಕ ಶಿಕ್ಷಕರನ್ನು ನಿಯೋಜಿಸಲಾಗುವುದು ಮತ್ತು ಈ 2 ಸಂಪೂರ್ಣವಾಗಿ ವಿದ್ಯಾರ್ಥಿಗೆ ನಿಗವಹಿಸಲಾಗುವುದು. ಆತ್ಮೀಯರೇ, ಈಗ ತಾನೇ ನಿಮಗೆ ಸೈನಿಕ ಶಾಲೆಯ ಮೀಸಲಾತಿಯ ಬಗ್ಗೆ ಹೇಳಿದೆ. SC ಕ್ಯಾಟಗರಿಯಲ್ಲಿ ಆದ್ದರಿಂದ ಸೀಟುಗಳ ಒಟ್ಟು ಹಂಚಿಕೆ ಈ ಕೆಳಗಿನಂತಿರುತ್ತವೆ. ಆತ್ಮೀಯರೇ, SC ಕ್ಯಾಟಗರಿಗೆ 15 ವಿದ್ಯಾರ್ಥಿಗಳು, ಕರ್ನಾಟಕದಿಂದ 10 ವಿದ್ಯಾರ್ಥಿಗಳು, ಇತರ ರಾಜ್ಯದಿಂದ 5 ವಿದ್ಯಾರ್ಥಿಗಳು. OBCಯಲ್ಲಿ ಅದೇ ಪ್ರಕಾರವಾಗಿ ST ಕ್ಯಾಟಗರಿಯಲ್ಲಿ ಒಟ್ಟು 7 ವಿದ್ಯಾರ್ಥಿಗಳ ಆಯ್ಕೆ, ಅಂದರೆ 100 ವಿದ್ಯಾರ್ಥಿಗಳಲ್ಲಿ 7 ವಿದ್ಯಾರ್ಥಿಗಳನ್ನು ST ಕ್ಯಾಟಗರಿಯಿಂದ ತೆಗೆದುಕೊಳ್ಳಲಾಗುವುದು. ಅದು ಕರ್ನಾಟಕ ರಾಜ್ಯದಿಂದ 5 ವಿದ್ಯಾರ್ಥಿಗಳು, ಇತರ ರಾಜ್ಯದಿಂದ 2 ವಿದ್ಯಾರ್ಥಿಗಳು. OBC ಗುಂಪಿಗೆ 27 ವಿದ್ಯಾರ್ಥಿಗಳು, ಅದು ಒಟ್ಟು ಆಯ್ಕೆ 100 ವಿದ್ಯಾರ್ಥಿಗಳಲ್ಲಿ ಕರ್ನಾಟಕ ರಾಜ್ಯದಿಂದ 18 ವಿದ್ಯಾರ್ಥಿಗಳು, ಇತರ ರಾಜ್ಯದಿಂದ 9 ವಿದ್ಯಾರ್ಥಿಗಳ ಆಯ್ಕೆ. ಅದೇ ಪ್ರಕಾರವಾಗಿ ಡಿಫೆನ್ಸಿ, ಅಂದರೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಮತ್ತು ನಿವೃತ್ತಿಯಾದ ಅವರಿಗೆ ಒಟ್ಟು ಆಯ್ಕೆಯ ಸಂಖ್ಯೆಯಲ್ಲಿ 100 ವಿದ್ಯಾರ್ಥಿಗಳ ಆಯ್ಕೆ ಸಂಖ್ಯೆಯಲ್ಲಿ 13 ಇರುತ್ತದೆ. ಅದರಲ್ಲಿ 9 ವಿದ್ಯಾರ್ಥಿಗಳು ಕರ್ನಾಟಕದಿಂದ, ಇತರ ರಾಜ್ಯದಿಂದ 4 ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಆತ್ಮೀಯರೇ, ಜನರಲ್ ಕ್ಯಾಟಗರಿಗೆ ಒಟ್ಟು ವಿದ್ಯಾರ್ಥಿಗಳ ಆಯ್ಕೆ 38, ಅಂದರೆ 100 ವಿದ್ಯಾರ್ಥಿಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ, ಅಂದರೆ 25 ವಿದ್ಯಾರ್ಥಿಗಳು ಮತ್ತು ಇತರ ರಾಜ್ಯದಿಂದ 13 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಒಟ್ಟು ಆಯ್ಕೆಯ ಸಂಖ್ಯೆ 100 ಆಗಿರುತ್ತದೆ.
ಇಯರೇ ಇದು 2021 ಶುಲ್ಕದ ಪ್ರಕಾರವಾಗಿರುತ್ತದೆ. ಇದು ಈಗ ಹೆಚ್ಚಾಗಬಹುದು. ಅಂದರೆ ನಾವು ಅಂದಾಜಿನ ಮೇಲೆ 160,000 ಅಂದರೆ ಪ್ರತಿ ವರ್ಷ ಸೈನಿಕ ಶಾಲೆಗೆ ನೀವು ಫೀಸನ್ನು ಕಟ್ಟಬೇಕಾಗುತ್ತದೆ. ಇಲ್ಲಿ ಫೀಸಿನ ವಿವರ ಈ ಪ್ರಕಾರವಾಗಿರುತ್ತದೆ, ಅಂದರೆ ಶುಲ್ಕದ ವಿವರ ಈ ಪ್ರಕಾರವಾಗಿರುತ್ತದೆ. ಟ್ಯೂಷನ್ ಫೀಸಿಗೆ 87,846 ಅಂದರೆ ಇದು 95,000 ರೂಪಾಯಿಗಳು ಈಗಿನ ಅಂದರೆ 2023 ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಇರಬಹುದು. ಡೈಟ್ ಮನಿ ಅಂದರೆ ಊಟಕ್ಕೆ ಇಲ್ಲಿ ಕೊಡಬೇಕಾದ ಶುಲ್ಕವು 33,925, ಇದು 2021 ಪ್ರಕಾರ. ಆದರೆ ಈಗ ಇದು ಹೆಚ್ಚಾಗಬಹುದು. ಮತ್ತೆ ಅದೇ ಪ್ರಕಾರವಾಗಿ ಕ್ಲಾತಿಂಗ್ ಚಾರ್ಜ್ ಅಂದರೆ ಬಟ್ಟೆಗಾಗಿ 2,250 ರೂಪಾಯಿಗಳು, ಇದು ಸಹ ಇಲ್ಲಿ ಹೆಚ್ಚಿಸಬಹುದು. ಕಾಷನ್ ಮನಿ ಅಂದರೆ 3,000 ರೂಪಾಯಿಗಳು ಇರುತ್ತದೆ. ಪಾಕೆಟ್ ಮನಿ ಎಂದರೆ ಇದರಲ್ಲಿ ಟೂರು ಬಟ್ಟೆ ಎಲ್ಲವನ್ನು ಶೂಸ್ ಎಲ್ಲವನ್ನು ಮಗು ತೆಗೆದುಕೊಳ್ಳುವುದಕ್ಕೆ ಚಾರ್ಜ್ ಮಾಡಲಾಗುತ್ತದೆ. ಇದಕ್ಕೆ 16,000 ರೂಪಾಯಿಗಳು ಅಂದರೆ ಒಟ್ಟು ಶುಲ್ಕ 143,021. ಇದು ಕನಿಷ್ಠ 160,000 ಇದು ಬರಬಹುದು. ಆತ್ಮೀಯರೇ, ಆದ್ದರಿಂದ ಅನೇಕ ಇಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು 15% ಡ್ರಾಪ್ಔಟ್ ಆಗುತ್ತಾರೆ. ಅಂದರೆ ಇದಕ್ಕೆ ವರ್ಷಕ್ಕೆ ಇರುವುದರಿಂದ ಆತ್ಮೀಯರೇ ಇಲ್ಲಿ ಶುಲ್ಕವು ಇರುವುದರಿಂದ ಆದ್ದರಿಂದ ನಮ್ಮ ಗಮನ ನವೋದಯ ಶಾಲೆಯತ್ತ ಇದೆ. ಏಕೈಕ ಶಾಲೆ ಯಾವುದೇ ಶುಲ್ಕವಿಲ್ಲದ ಶಾಲೆ ಎಂದರೆ ಅದು ನವೋದಯ ವಿದ್ಯಾಲಯ. ಆತ್ಮೀಯರೇ, ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಏಕೆಂದರೆ ನಾನೂ ಸಹ ನವೋದಯದ ಹಳೆಯ ವಿದ್ಯಾರ್ಥಿ, 3ನೇ ಬ್ಯಾಚಿನ ವಿದ್ಯಾರ್ಥಿಯಾಗಿದ್ದೇನೆ. ಆದ್ದರಿಂದ ಆತ್ಮೀಯರೇ, ನಾವು ನಮ್ಮ ವಿಕಾಸ್ ಕೋಚಿಂಗ್ ಕ್ಲಾಸಿನಿಂದ ನಾವು ಆನ್ಲೈನ್ ಕ್ಲಾಸ್ ಅನ್ನು ನಡೆಸುತ್ತಿದ್ದೇವೆ. ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಅಚೀವಿಂಗ್ ಯುವರ್ ಡ್ರೀಮ್ಸ್ ಇಸ್ ಹ್ಯಾವಿಂಗ್ ದ ರೈಟ್ ಕೋಚ್. ಗೆಟ್ ದ ಬೆಸ್ಟ್ ಎಜುಕೇಶನ್ ವಿತ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಅಂಡ್ ಮೇಕ್ ಯುವರ್ ನವೋದಯ ಅಂಡ್ ಸೈನಿಕ್ ಡ್ರೀಮ್ಸ್ ಕಮ್ ಟ್ರೂ. ಡೌನ್ಲೋಡ್ ದಿ ಆಪ್ ನೌ. ಆತ್ಮೀಯರೇ, ನವೋದಯ ಪರೀಕ್ಷೆಗಾಗಿ ಕಾಂಬೋ ಪ್ಯಾಕೇಜ್ ಅನ್ನು ನಾವು ಲಾಂಚ್ ಮಾಡಿರುತ್ತೇವೆ. ಆತ್ಮೀಯರೇ, ಇದು ಭಾರತದಲ್ಲೇ ಅತಿ ಕನಿಷ್ಠ ಶುಲ್ಕ ಹೊಂದಿರುವ ಏಕೈಕ ಆ್ಯಪ್ ಆಗಿರುತ್ತದೆ. ಈ ಕಾಂಬೋ ಪ್ಯಾಕೇಜ್ನಲ್ಲಿ ಮುರಾರ್ಜಿ, ಆದರ್ಶ ಮತ್ತು ನವೋದಯ ಶಾಲೆಗಾಗಿ ಆತ್ಮೀಯರೇ ಆನ್ಲೈನ್ ಕ್ಲಾಸಿನಲ್ಲಿ ಪ್ರವೇಶ ಪರೀಕ್ಷೆಯ ಆಧಾರದ ಮೇಲೆ ನಾವು ಅಧ್ಯಾಯಗಳನ್ನು ರಚಿಸಿದ್ದೇವೆ. ಆನ್ಲೈನ್ ಕ್ಲಾಸಿನ ಒಟ್ಟು 60 ವಿಡಿಯೋಗಳು ಗಣಿತದ ವಿಭಾಗಕ್ಕೆ ಸಂಬಂಧಪಟ್ಟವಾಗಿರುತ್ತವೆ. ಅಂದರೆ ಅವು ಅಧ್ಯಾಯದ ಪ್ರಕಾರ, ಅಂದರೆ ಸಮಿತಿ ನೀಡಿದ ಅಧ್ಯಾಯದ ಪ್ರಕಾರ ನಾವು ರೆಕಾರ್ಡೆಡ್ ವಿಡಿಯೋಗಳನ್ನು ಮಾಡಿರುತ್ತೇವೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರತ್ಯೇಕ ತರಗತಿ. ಆತ್ಮೀಯರೇ, ನಮ್ಮದು ಪ್ರತ್ಯೇಕ ತರಗತಿಗಳು, ಲೈವ್ ಕ್ಲಾಸಿನಲ್ಲಿ ಪ್ರತ್ಯೇಕ ವಿಡಿಯೋಗಳು, ಪ್ರತ್ಯೇಕವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾದ ವಿಡಿಯೋಗಳು, ರೆಕಾರ್ಡೆಡ್ ವಿಡಿಯೋಗಳು ಇರುತ್ತವೆ. ಟೆಸ್ಟ್ಗಳು ಸಹ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾದ ಟೆಸ್ಟ್ಗಳು. ಆತ್ಮೀಯರೇ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರತ್ಯೇಕ ತರಗತಿಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ. ಇದೇ ವಿಶೇಷವಾಗಿರುತ್ತದೆ. ವಾರದಲ್ಲಿ 3 ದಿನಗಳು, ಶುಕ್ರವಾರ, ಶನಿವಾರ, ಭಾನುವಾರ, ಇವು ಲೈವ್ ಕ್ಲಾಸ್ಗಳು ಇರುತ್ತವೆ. ಆತ್ಮೀಯರೇ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಇಲ್ಲಿಯೂ ಸಹ ಪ್ರತ್ಯೇಕವಾದ ಸಮಯ, ಪ್ರತ್ಯೇಕವಾದ ತರಗತಿಗಳು, ಪ್ರತ್ಯೇಕ ಅಂದರೆ ಪ್ರತಿ ವಿಷಯಕ್ಕೆ ಪ್ರತಿ ಶಿಕ್ಷಕರಿಂದ ಇಲ್ಲಿ ಬೋಧಿಸಲಾಗುವುದು. ಲೈವ್ ಕ್ಲಾಸಿನಲ್ಲಿ ವಿಶೇಷವಾದಂಥ ಚಾಟ್ ಬಾಕ್ಸ್ ಅನ್ನು ಕಲ್ಪಿಸಿಕೊಡಲಾಗಿದೆ. ಇದರಲ್ಲಿ ಮಗು ತನ್ನ ಸಮಸ್ಯೆಯನ್ನು, ಪರಿಹಾರವನ್ನು ಕಂಡುಕೊಳ್ಳಬಹುದು, ಕೇಳಿದ ಪ್ರಶ್ನೆಗೆ ಉತ್ತರಿಸಬಹುದು. ಆತ್ಮೀಯರೇ, ಅದ್ಭುತವಾಗಿರುತ್ತದೆ. ಈಗಾಗಲೇ ನಾವು 5-6 ಲೈವ್ ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ದೇವೆ. ಇದು ಲೈವ್ ಕ್ಲಾಸ್ಗಳು ಅದ್ಭುತವಾಗಿರುತ್ತವೆ. ಪ್ರತಿ ವಾರವು ವಾರದ ಪರೀಕ್ಷೆ ಇರುತ್ತದೆ. ವಾರದ ಪರೀಕ್ಷೆಯಲ್ಲಿ ನವೋದಯದ 3 ವಿಭಾಗಗಳ ಆಧಾರದ ಮೇಲೆ ಇರುತ್ತದೆ. ಮಗು ಪರೀಕ್ಷೆಯನ್ನು ಬರೆದ ನಂತರ ಆಟೋಮೆಟಿಕ್ ಆಗಿ ಅಂಕಗಳು ದೊರಕುತ್ತವೆ. ತಪ್ಪಾದ ಉತ್ತರಕ್ಕೆ ಸರಿಯಾದ ಉತ್ತರವನ್ನೂ ಸಹ ತೋರಿಸುತ್ತದೆ. ಇದರಿಂದ ಮಗುವಿನ ಅನಲೈಸ್ ಮಾಡಬಹುದು. ಮಗು ಬಹಳ ಸರಳವಾಗಿ ಇದು ಬಳಸಬಹುದಾದ ಆ್ಯಪ್ ಆಗಿರುತ್ತದೆ. ಅಂದರೆ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಇದು ಭಾರತದ ಮಾಜಿ ಕ್ರಿಕೆಟ್ ನಾಯಕನಾದಂಥ ಮತ್ತು ಈಗಿನ BCCI
ಅಧ್ಯಕ್ಷರಾದಂಥ ಸೌರವ್ ಗಂಗೊಲಿಯವರು ಇದನ್ನು ಪ್ರಮೋಟ್ ಮಾಡಿರುತ್ತಾರೆ. ಅಂದರೆ ಇದು ಒಂದು ಟ್ರಸ್ಟೆಡ್ ಆ್ಯಪ್ ಆಗಿರುತ್ತದೆ. ಇದು ಪ್ಲೇಸ್ಟೋರಿನಲ್ಲಿ ವಿಕಾಸ್ ನವೋದಯ ಮತ್ತು ಸೈನಿಕ್ ಕ್ಲಾಸಸ್ ಎಂಬ ಶೀರ್ಷಿಕೆಯಲ್ಲಿ ಇರುತ್ತದೆ. ಆತ್ಮೀಯರೇ, ವಿಚಾರ ಮಾಡಬೇಡಿ, ನವೋದಯಕ್ಕಾಗಿ ಈಗಾಗಲೇ ಅನೇಕ ಕೋಚಿಂಗ್ ಕ್ಲಾಸ್ಗಳು ವಿದ್ಯಾರ್ಥಿಗಳನ್ನು ಇದೇ ತಿಂಗಳ ಕೊನೆಯಲ್ಲಿ ಅವರನ್ನು ಬಿಡುಗಡೆ ಮಾಡಲಿದ್ದಾರೆ. ಆತ್ಮೀಯರೇ, ವಿಕಾಸ ನವೋದಯ ಕೋಚಿಂಗ್ ಕ್ಲಾಸ್ ಎಂದಿಗೂ ತನ್ನ ಟಾಸ್ಕನ್ನು ಕಂಪ್ಲೀಟ್ ಮಾಡುತ್ತದೆ. ಅದೇ ಇದರ ವಿಶೇಷವಾಗಿದೆ. ಆತ್ಮೀಯರೇ, ನಾವು ಇಲ್ಲಿ ಹಣ ಗಳಿಸಲು ನಾವು ಈ ತರಗತಿಯನ್ನು ಮಾಡುತ್ತಿಲ್ಲ. ಆದ್ದರಿಂದ ನಿಮ್ಮ ಮಗುವನ್ನು ನಮ್ಮ ಆನ್ಲೈನ್ ಕ್ಲಾಸಿಗೆ ಟ್ರಸ್ಟ್ ಮತ್ತು ಆನೆಸ್ಟಿಯ ಮೇಲೆ ಸೇರಿಸಿ ನಾವು ನಮ್ಮ ಶ್ರಮವನ್ನು ವಹಿಸಿ ಆತನ ಆಯ್ಕೆಯನ್ನು ನಮ್ಮ ಗುರಿಯಾಗಿ ಇಟ್ಟುಕೊಳ್ಳುತ್ತೇವೆ. ಆತ್ಮೀಯರೇ, ನಿಮ್ಮ ಮಗು ಸೈನಿಕ್ ಶಾಲೆಯಲ್ಲಿ ಕ್ವಾಲಿಫೈ ಆಗಿದೆ, ಅದನ್ನು ಈ ಕೌನ್ಸಿಲಿಂಗ್ ಮೂಡ್ ಮೂಲಕ, ಅಂದರೆ ನಾವು ಇಲ್ಲಿ ತಿಳಿಸಿದ ವೆಬ್ಸೈಟಿಗೆ ನೀವು ನೋಂದಾಯಿಸಬೇಕಾಗುತ್ತದೆ. ಇನ್ನೂ ವೆಬ್ಸೈಟ್ ಇದು ಓಪನ್ ಆಗಿರುವುದಿಲ್ಲ. ಓಪನ್ ಆದ ನಂತರ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಆತ್ಮೀಯರೇ, ಸೈನಿಕ್ ಶಾಲೆಗಳು ಮತ್ತು ಹೊಸ ಸೈನಿಕ್ ಶಾಲೆಗಳಿಗೆ ಪ್ರವೇಶ ಪ್ರಕ್ರಿಯೆ ಮುಂದಿನ ಹಂತಕ್ಕೆ ಸಮಾಲೋಚನೆ, ಅಂದರೆ ಈ ವೆಬ್ಸೈಟಿನಲ್ಲಿ ನೀವು ನಮೂದಿಸಬೇಕಾಗುತ್ತದೆ ಈ ಕೌನ್ಸಿಲಿಂಗ್ ಆಗಿ. ಆತ್ಮೀಯರೇ, ಅಳಿಕೆ ಶಾಲೆಗಾಗಿ ನಾವು ಕಾರ್ಯಾಗಾರವನ್ನು ಮಾಡುತ್ತಿದ್ದೇವೆ. ಇದು 5ನೇ ತರಗತಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬಾಲಕರಿಗೆ ಮಾತ್ರ, 7ನೇ ತರಗತಿ ಆಂಗ್ಲ ಮಾಧ್ಯಮದ ಬಾಲಕರಿಗೆ ಮಾತ್ರ. ಈ ಕಾರ್ಯಾಗಾರದಲ್ಲಿ ಪ್ರವೇಶ ಪರೀಕ್ಷೆಯ ವಿಷಯಗಳು, ಬೋಧನೆಗಳು, ಸಂಗೀತ, ಸಾಯಿ ಭಜನೆ, ದೇಶಭಕ್ತಿ ಗೀತೆ, ಜಾನಪದ ಗೀತೆ, ನಾಟಕ, ಏಕಪಾತ್ರ ಅಭಿನಯ ಮತ್ತು ಸಂಗೀತ ವಾದ್ಯಗಳಾದ ತಬಲಾ, ಹಾರ್ಮೋನಿಯಂ ಕಲ್ಪಿಸಿಕೊಡಲಾಗುವುದು. ಆತ್ಮೀಯರೇ, ನೀವು ಅಳಿಕೆ ಶಾಲೆಗೆ ಅರ್ಜಿಯನ್ನು ಹಾಕಲು ಇನ್ನೂ ದಿನಾಂಕವಿದೆ. ಕೊನೆಯ ದಿನಾಂಕ 1/4/2023. ಆತ್ಮೀಯರೇ, ಒಂದು ವಿಶೇಷವಾದಂತಹ ಸೂಚನೆ ಇದೆ. ಇದು ನಮ್ಮ ಕಾರ್ಯಾಗಾರವು ಏಪ್ರಿಲ್ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತದೆ. ಇದು ವಸತಿ ಸಹಿತವಾಗಿರುತ್ತದೆ. ಆತ್ಮೀಯರೇ, ಇದು 20-25 ದಿನಗಳ ಕಾರ್ಯಾಗಾರವಾಗಿರುತ್ತದೆ. ಆತ್ಮೀಯರೇ, ಇದಕ್ಕಾಗಿ ಅನೇಕ ಫೋನ್ಗಳು ಬರುತ್ತಿವೆ. ಈಗಲೇ ನಿಮ್ಮ ಮಗುವಿನ ಹೆಸರನ್ನು ನಮಗೆ ನೋಂದಾಯಿಸಿ ಅರ್ಜಿಯನ್ನು ಹಾಕಿದ್ದರೆ, ಹಾಕಿಲ್ಲವಾದರೆ ಅರ್ಜಿ ಹಾಕಿದ ನಂತರ ನಿಮ್ಮ ಮಗುವಿನ ಹೆಸರನ್ನು ನಮ್ಮಲ್ಲಿ ನೋಂದಾಯಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ, ನಮ್ಮ ಮೊಬೈಲ್ ಸಂಖ್ಯೆಯಾದ 888-484-1496 ಕರೆ ಮಾಡಿರಿ. ಆತ್ಮೀಯರೇ, ರೆಗ್ಯುಲರ್ ವಸತಿ ಶಾಲೆಗಾಗಿ, ಅಂದರೆ 3ನೇ ತರಗತಿ, ಪ್ರಸ್ತುತ ವರ್ಷ 3-4ನೇ ತರಗತಿ, ಅಂದರೆ ಮುಂದಿನ ಸಾಲಿನ 2023-24 ಸಾಲಿನಲ್ಲಿ 4ನೇ ತರಗತಿ, 5ನೇ ತರಗತಿ ವಿದ್ಯಾರ್ಥಿಗಳಿಗೆ, ಅಂದರೆ ಬಾಲಕ ಮತ್ತು ಬಾಲಕರಿಗೆ ನಾವು ರೆಗ್ಯುಲರ್ ವಸತಿ ಸಹಿತ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾಡಲಿದ್ದೇವೆ. ಅದಕ್ಕಾಗಿಯೂ ಸಹ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಆತ್ಮೀಯರೇ, ಅದಲ್ಲದೆ ಆನ್ಲೈನ್ ಕ್ಲಾಸ್ ಸಲುವಾಗಿ, ಆತ್ಮೀಯರೇ, ಆನ್ಲೈನ್ ಕ್ಲಾಸ್ ಸಲುವಾಗಿ ನೀವು ನಮ್ಮ ಮೊಬೈಲ್ ಸಂಖ್ಯೆ 888-484-1496 ಕರೆ ಮಾಡಿರಿ. ಆತ್ಮೀಯರೇ, ಈ ಸಲ ಸೈನಿಕ್ ಶಾಲೆಗೆ ರಿಜಿಸ್ಟರ್ ಆದ ಒಟ್ಟು ವಿದ್ಯಾರ್ಥಿಗಳು ಇಲ್ಲಿದೆ 157,535. ಇದರಲ್ಲಿ ಬಾಲಕರು, ಅಂದರೆ 116,906, ಅಂದರೆ ಬಾಲಕಿಯರು 40,629. ಇದರಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 109,314. ಬಾಲಕಿಯರು ಹಾಜರಾದ ಸಂಖ್ಯೆ 37,698. ಒಟ್ಟು ವಿದ್ಯಾರ್ಥಿಗಳ ಪರೀಕ್ಷೆಗೆ ಹಾಜರಾದ ಸಂಖ್ಯೆ 147,012. ಇದರಲ್ಲಿ, ಅಂದರೆ ಕ್ವಾಲಿಫೈ ಆದವರ ಸಂಖ್ಯೆ ಇಲ್ಲಿ ಈ ಪ್ರಕಾರವಾಗಿದೆ. ಬಾಲಕರು 75,934. ಅದೇ ಪ್ರಕಾರವಾಗಿ ಬಾಲಕಿಯರು 25,837. ಒಟ್ಟು ಕ್ವಾಲಿಫೈ ಆದ ವಿದ್ಯಾರ್ಥಿಗಳ ಸಂಖ್ಯೆ 101,771. ಆತ್ಮೀಯರೇ, ಈ ಎಲ್ಲ ಮಾಹಿತಿಗಳನ್ನು ನೀಡುವ ಏಕೈಕ ಕನ್ನಡ ಚಾನಲ್, ಅಂದರೆ ಅದು ವಿಕಾಸ ನವೋದಯ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ. ಆತ್ಮೀಯರೇ, ಯಾವುದೇ ನಾವು ವಿಷಯವನ್ನು ವಸತಿ ಶಾಲೆಯ ಬಗ್ಗೆ
ಬಗ್ಗೆ ಹೇಳಬೇಕಾದರೆ ಅದು ಆಧಾರ ಸಹಿತವಾಗಿರುತ್ತದೆ. ಆದ್ದರಿಂದ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿರಿ. ಶೇರ್ ಮಾಡುವುದರ ಮೂಲಕ ಇದು ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಆತ್ಮೀಯರೇ, ನಮ್ಮ ಚಾನಲಿಗೆ ಪ್ರತಿ ನೀವು ಯಾವುದೇ ವಸತಿ ಶಾಲೆಯ ಬಗ್ಗೆ ಮಾಹಿತಿಯ ಬೇಕಾದರೆ ನಮ್ಮ ಚಾನಲಿಗೆ ಭೇಟಿ ನೀಡಿ, ಅಲ್ಲಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ಅಥವಾ ನಮ್ಮ ವಿಡಿಯೋ ಲಿಸ್ಟ್ನಲ್ಲಿ ನೋಡಿ ನಿಮ್ಮ ಯಾವುದೇ ವಸತಿ ಶಾಲೆಯ ಮಾಹಿತಿಯನ್ನು, ವಿವರವನ್ನು ನಾವು ನಮ್ಮ ತಕ್ಕ ಮಟ್ಟಿಗೆ ಅಂದರೆ ಎಲ್ಲ ಮಾಹಿತಿಯನ್ನು ನೀಡಲು ನಾವು ಸಫಲರಾಗಿದ್ದೇವೆ, ಅಂದರೆ ಸಕ್ಸಸ್ ಆಗಿದ್ದೇವೆ ಎಂದು ಅರ್ಥ. ಆತ್ಮೀಯರೇ, ಧನ್ಯವಾದಗಳು.